ಎಸ್ಆರ್ಟಿಸಿ ನೌಕರರಿಂದ ಧರಣಿ ಸತ್ಯಾಗ್ರಹ ಸಚಿವ ಲಕ್ಷ್ಮಣ ಸವದಿ ಹಾಗೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಘೋಷಣೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಕೆಎಸ್ಆರ್ಟಿಸಿ ನೌಕರರಿಂದ ಧರಣಿ ಸತ್ಯಾಗ್ರಹ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುತ್ತಿರುವ ರಾಜ್ಯ ರಸ್ತೆ ಸಾರಿಗೆ ಮಂಡಳಿ ಕಾರ್ಮಿಕರು ರಾಜ್ಯದ ಉದ್ದಗಲಕ್ಕೂ ಸಂಪರ್ಕ ಕಲ್ಪಿಸುವಲ್ಲಿ ಹಾಗೂ ಸಂಚಾರಿ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ರಸ್ತೆ ಸಾರಿಗೆಯು ಹಲವಾರು ವರ್ಷಗಳಿಂದ ಹಗಲು ಇರುಳು ಎನ್ನದೇ ಶ್ರಮಿಸುವ ಕಾರ್ಮಿಕರು ತಮ್ಮನ್ನು ಸರ್ಕಾರಿ ನೌಕರರು ಎಂದು ಘೋಷಿಸುವಂತೆ ಮನವಿ ಮಾಡುತ್ತಾ ಬಂದಿದ್ದರು ಸರ್ಕಾರವು ಯಾವುದೇ ರೀತಿಯ ಸರಿಯಾದ ಸ್ಪಂದನೆ ನೀಡದೇ ಇರುವುದರಿಂದ ಕಾರ್ಮಿಕರು ಈ ಧೋರಣೆಯನ್ನು ಖಂಡಿಸಿ ಎರಡು ಮೂರು ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ದು ಇಂದು ಜಮಖಂಡಿ ಮತಕ್ಷೇತ್ರದ ಹೆಮ್ಮೆಯ ಶಾಸಕರು ಆನಂದ್ ನ್ಯಾಮಗೌಡರು ನಗರದ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಕಾರ್ಮಿಕರ ತೊಂದರೆಗಳನ್ನು ಆಲಿಸಿ ಶೀಘ್ರದಲ್ಲೇ ಸರ್ಕಾರದ ಮೇಲೆ ಒತ್ತಡ ಹೇರುವ ಮೂಲಕ ಕಾರ್ಮಿಕರ ತೊಂದರೆಗಳನ್ನು ಪರಿಹಾರ ಮಾಡುವಂತೆ ಮನವಿ ಮಾಡುವೆವು ಎಂದು ಶಾಸಕರು ಆನಂದ್ ನ್ಯಾಮಗೌಡರು ಈ ಸಂದರ್ಭದಲ್ಲಿ ಆಶ್ವಾಸನೆ ನೀಡಿದರು ಸಾರ್ವಜನಿಕರ ತೊಂದರೆ ನಮ್ಗೆ ಅರ್ಥ ಆಗ್ತೈತಿ ಆದ್ರೂ ನಮ್ಮ ಕಷ್ಟನೂ ಸಾರ್ವಜನಿಕರಿಗೆ ಅರ್ಥ ಆಗಬೇಕು ಸರ್ಕಾರಕ್ಕೆ ಅರ್ಥ ಆಗಬೇಕು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ನಮ್ಮ ಸಾರಿಗೆ ನೌಕರರ ಕಷ್ಟವನ್ನು ಸರ್ಕಾರಿ ನೌಕರ ಅಂತ ಪರಿಗಣಿಸಿ ಕಷ್ಟವನ್ನು ದೂರಪಡಿಸಬೇಕಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೋತೀನಿ ಹಲವಾರು ಇಲಾಖೆಗಳು ಉದಾಹರಣೆ ತಗೊಂಡು ನಾವು ತಗೊಂಡ್ರೆ ಅವ್ರಿಂದ ಏನಾದ್ರು ಸರ್ಕಾರಕ್ಕೆ ಅದ ಐತಿ ಏನಿಲ್ಲ ಯಾವುದೋ ಲಾಸ್ಟ್ನಾಗೈತಿ ಅವ್ರು ಎಲ್ಲಿದ್ದಾರೆ ಆ ದುಡ್ಡು ತರ್ತಾರೇನ್ರಿ ಮಕ್ಕಳಿಗೆ ಟೀಚ್ ಮಾಡ್ತಾರೆ ಬೆಳಗ್ಗೆ ಹತ್ತೂರಿಗೆ ಹೋಗ್ತಾರ 11 ಗಂಟೆಗೆ ಟೀ ಟಿಫಿನ್ ಬಿಡ್ತಾರ ಹುಡುಗರು ನಾಟಕ ಬಿಡ್ತಾರ ಏ ಆ ಕಡೆ ಹೋಗಲಿ ಬಸ್ ಈ ಕಡೆ ಬರಲಿ ಕಲ್ಯಾ ಅಂತಾರ ಮತ್ತೆ ಮಧ್ಯಾಹ್ನ ಎರಡು ತಾಸು ಊಟ ಬಿಡ್ತಾರ ಸಾ ಮತ್ತೆ ಮಧ್ಯಾಹ್ನ ಒಂದು ಆಟ ಆಡಿಸ್ಕೊತೇನ್ ಮನೆಗೆ ಬರ್ತಾರ ನಮ್ದೇನ್ರಿ ಬೆಳಗ್ಗೆ 6 ಗಂಟೆ ಹೋದ್ರೆ ನೈಟ್ 9 ಗಂಟೆ ಹೆಣ್ಮಕ್ಳು ಎಲ್ಲ ನೌಕರಿ ಮಾಡ್ತೀವಿ ನಾವು ನೌಕರಿ ಮಾಡಿದ್ರೆ ನಮ್ಗೆ ದುಡಿಮೆಗೆ ತಕ್ಕಂಥ ಶ್ರಮ ಕೊಡ್ರಿ ನೀವು 12 ತಾಸು ದುಡಿಸ್ಕೋತೀರ 2 ತಾಸಿನಕ್ಕಿಂತ ಹೆಚ್ಚಿನ ಅವಧಿ ಓವರ್ ಟೈಮ್ ಕೊಡಿ ಬೇಡ ನೀವು 2 ತಾಸಿನ ನೌಕರಿ ಮಾಡ್ತೀರಾ ಶಿಫ್ಟ್ ವೈಸ್ ಮಾಡ್ತೀರಾ ಅದಕ್ಕೂ ನಾವು ಓಕೆ ನೀವು ಏನು ಹೇಳ್ತಿರಲಿಲ್ಲ ನಾವು ದುಡಿಲಾಕ್ ತಯಾರಿದ್ದೀವಿ ಆದರೆ ನಮ್ಮ ದುಡಿಮೆಗೆ ತಕ್ಕಂಥ ಒಂದು ಸಂಬಳನ ಈ ನಮ್ಮ ಸಂಸ್ಥೆ ಕೊಡಬೇಕಾಗಿದೆ ನಮ್ಮ ಸಂಸ್ಥೆ ಯಾವಾಗಲೂ ಲಾಸ್ ಇಲ್ಲ ಈ ಏನು ಮೇಲೆ ಅಂಗಿ ಹಾಕೊಂಡು ಕೂತಿ ಇವ್ರು ಏನು ಅಧಿಕಾರ ನಡೆಸ್ಕೊಂಡು ಅಂತಾರಲ್ಲ ಇವರಿಂದ ಲಾಸ್ ಅದ ದುರ್ಗಾಂಬ SRS ಇವೆಲ್ಲ ಓಡಿಸ್ತಾರಲ್ಲ ಪ್ರೈವೇಟ್ ಕ್ಯಾಶುವಲ್ ಅವರಿಗೆ ಅವರ ರಾಜಕೀಯ ಮಾಡ್ಕೊಂಡಿದ್ದಾರೆ ಅವರು ರಾಜಕೀಯ ಮಾಡ್ಕೊಂಡು ಈ ಸಂಸ್ಥೆ ಲಾಸ್ ಆಗದ ಐತಪ್ಪ ಕಳೆದ 4-5 ದಿವಸಗಳಿಂದ ನಿರಂತರವಾಗಿ ನಮ್ಮ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಬಂಧುಗಳು ತಮ್ಮ ಒಂದು ನ್ಯಾಯಯುತವಾದಂಥ ಹೋರಾಟವನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಘಟನೆಯನ್ನು ನಾವು ಕೂಡ ಗಮನಿಸಿದ್ದೀವಿ ಮೊನ್ನೆ ದಿವಸ ಬೆಂಗಳೂರಿನಲ್ಲಿ ರೈತರ ಹೋರಾಟ ಸಾರಿಗೆ ನೌಕರರ ಹೋರಾಟ ಅದ್ರ ಜೊತೆ ಇತರೆ ಖಾಸಗಿ ಕಂಪ್ನಿಗಳಲ್ಲಿ ಆಗ್ತಕ್ಕಂಥ ಅನ್ಯಾಯದ ಜೊತೆ ಆ ಕಾರ್ಮಿಕರ ಒಂದು ಹೋರಾಟದಲ್ಲಿ ನಾವು ಕೂಡ ಪಾಲ್ಗೊಂಡು ರೈತರ ಜೊತೆ ಸಾರಿಗೆ ನೌಕರರ ಜೊತೆ ಮತ್ತು ಕಾರ್ಮಿಕರ ಜೊತೆ ಅವರ ಬೇಡಿಕೆಗಳೇನದೋ ಅದು ನ್ಯಾಯಯುತವಾದಂಥ ಬೇಡಿಕೆಗಳಲ್ಲ ಅಂತೇಳಿ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ ಅನ್ನೋಂಥ ಮಾತನ್ನು ನಾವು ಹೇಳಿದ್ದೇವೆ ಕಳೆದ 4-5 ದಿವಸದಿಂದ ತಾವೇನೋ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ ಸಾರಿಗೆ ನೌಕರಸ್ಥರು ಸರ್ಕಾರಿ ನೌಕರಸ್ಥರಾಗಬೇಕು ಅಂತೇಳಿ ಒಂದು ಬೇಡಿಕೆ ಅಂತೀವಿ ಇದು ನಿಜವಾಗಲೂ ಒಂದು ನ್ಯಾಯಯುತವಾದಂಥ ಬೇಡಿಕೆ ಅದ ಇದನ್ನು ಮೊನ್ನೆ ದಿವಸ ಅಧಿವೇಶನದಲ್ಲೂ ಕೂಡ ಹಲವಾರು ಶಾಸಕರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಆದರೆ ಸರ್ಕಾರದಿಂದ ಬಂದಿರತಕ್ಕಂಥ ಉತ್ತರ ಏನಪ್ಪ ಅಂತಂದರೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಈ ಇಲಾಖೆಯಲ್ಲಿ ನಾವು ಸರ್ಕಾರಿ ನೌಕರಸ್ಥರಾಗಿ ನಾವು ಇವರನ್ನು ಪರಿವರ್ತನೆ ಮಾಡಿದರೆ ಸಾಕಷ್ಟು ಹೊರೆ ನಮ್ಮ ಸರ್ಕಾರದ ಮೇಲೆ ಬರ್ತದೆ ಆರ್ಥಿಕವಾಗಿ ಸಾಕಷ್ಟು ತೊಂದರೆಗಳನ್ನು ಬರ್ತಕ್ಕಂಥ ಒಂದು ಸಾಧ್ಯತೆ ಐತಿ ಆ ನಿಟ್ಟಿನಲ್ಲಿ ನಮ್ಗೆ ಇದು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಉತ್ತರವನ್ನು ಮೊನ್ನೆ ದಿವಸ ಅಧಿವೇಶನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವತ್ತೇನು ನೀವು ಸಾರಿಗೆ ನೌಕರಸ್ಥರು ಸರ್ಕಾರಿ ನೌಕರಸ್ಥರು ಆಗಬೇಕಂತೇಳಿ ತಮ್ಮ ಒಂದು ಆಶೆ ಇದೆ ಅದಕ್ಕೆ ನಮಗೂ ಕೂಡ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳಿ ವಿಶೇಷವಾಗಿ ನಿಮ್ಮ ಈ ಒಂದು ಹೋರಾಟದಲ್ಲಿ ನಮ್ಮ ಒಂದು ಸಹಕಾರ ಕೂಡ ಇರ್ತದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಲ್ಲಿ ಬಂದು ತಮ್ಮ ಜೊತೆ ಒಂದು ಶಕ್ತಿಯಾಗಿ ನಿಲ್ಲಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಇಲ್ಲಿ ಬಂದಿದ್ದೀನಿ